ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಮಲೆ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ. ಸೊ ಏನಪ್ಪ ವಿಷಯ ಅಂದರೆ, ಸೊ ಕಾಂಟ್ರವರ್ಸಿನ ನಮ್ಮ ಡ್ರೋನ್ ಬಿಡ್ತಾ ಇಲ್ವೋ ಅಥವಾ ಡ್ರೋನ್ಗೇನೆ ಕಾಂಟ್ರವರ್ಸಿ ಬಿಡ್ತಾ ಇಲ್ಲ ಗೊತ್ತಾಗ್ತಿಲ್ಲ ನನಗೆ. ಯಾಕಂತಂದರೆ ಎಷ್ಟು ದೂರುಗಳು, ಎಷ್ಟು ಕಂಪ್ಲೇಂಟು, ಎಷ್ಟು ಮೋಸ, ಎಷ್ಟು ಸುಳ್ಳು, ಏನು ಕತೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಯಾಕಂತಂದರೆ ಬಗ್ದಷ್ಟು ಬಗ್ದಷ್ಟು ಇನ್ನೂ ಬರ್ತಾನೆ ಇದೆ, ನಾವು ಬಗೆಯೋದೇ ಬೇಡ, ಅದು ನನ್ನ ಪಡಿತಾನೇ ಬರ್ತಾ ಇದೆ. ಯಾಕಂತಂದರೆ ನಿಮ್ಗೆ ಗೊತ್ತಿರೋಂಗೆ ಮತ್ತೆ ತಿರ್ಗಾ ನಮ್ಮ ಡ್ರೋನ್ ವಿರುದ್ಧ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಅದು ಯಾರು ಅಂತಂದರೆ ಅವರ ಒಬ್ಬ ಸ್ನೇಹಿತ, ಸೊ ಚಂದನ್ ಕುಮಾರ್ ಗೌಡ ಅಂತ. ಸೊ ಇವರು ನಮ್ಮ ಡ್ರೋನ್ ವಿರುದ್ಧ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನಂತಂದರೆ 2 ಲಕ್ಷ ರೂಪಾಯಿ ತೊಗೊಂಡು ಒಂದು ಜಿಲ್ಲಾ ಪಂಚಾಯತಿಗೆ, ಅದು JDSಯಿಂದ ಒಂದು ಟಿಕೆಟ್ ಕೊಡಿಸ್ತೀನಿ ಅಂತ ದುಡ್ಡು ತೊಗೊಂಡಿದ್ದಾರಂತೆ. ಅದು ಕುಮಾರಸ್ವಾಮಿ ಅವರ ಹತ್ರ ಮಾತಾಡಿ ಕೊಡಿಸ್ತೀನಿ ಅಂತ ಒಂದು ಆಡಿಯೋ ಕ್ಲಿಪ್ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಕುಮಾರಸ್ವಾಮಿ ಅವರ ಹೆಸರು ಇದೆ, ಆಮೇಲೆ DK ಶಿವಕುಮಾರ್ ಅವರ ಹೆಸರು ಕೂಡ ಇದೆ, ಆಮೇಲೆ ನಮ್ಮ ಡ್ರೋನ್ ಅವ್ರಿಗೆ ಕಾಂಗ್ರೆಸ್ ಮತ್ತು ಯಾವುದದು ಯೂತ್ ಕಾಂಗ್ರೆಸ್ಗೇನೋ ಇದಕ್ಕೆ ಕರೆದಿದ್ರಂತೆ. ಸೊ ಅವದೆಲ್ಲ ರಾಜಕೀಯದೆಲ್ಲ ಮಿಕ್ಸ್ ಆಗ್ತಿದೆ ಇಲ್ಲಿ. ಯಾಕಂತಂದರೆ ಅಣ್ಣ ಸಾಮಾನ್ಯ ಅಂತೂ ಅಲ್ಲ, ಈ ಏನು ಇಲ್ಲದೇ ಈ ಥರದ ಸುದ್ದಿಗಳಂತೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಖಂಡಿತವಾಗ್ಲೂ ಏನೋ ನಡೆದಿದೆ, ತುಂಬ ದೊಡ್ಡದಾಗೆ ನಡೀತಾ ಇದೆ. ನಾವೇನೋ ಅಂದ್ಕೊಂಡಿದ್ವಿ ಎಲ್ಲೋ ಆ ಒಂದು ವಿಚಾರ ಎಲ್ಲ ಆಗಿದ್ದಾದ್ಮೇಲೆ, ಡ್ರೋನ್ ಎಲ್ಲ ಆಗಿದ್ದಾದ್ಮೇಲೆ ಎಲ್ಲೋ ಬಿಟ್ಟಿದ್ದಾರೆ, ಒಳ್ಳೆಯವರಾಗಿದ್ದಾರೆ ಅಂತ ಅಂದ್ಕೊಂಡಿದ್ವಿ. ಸೊ ರೀಸೆಂಟಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಮೇಲೂ ಕೂಡ ಕೆಲವೊಂದು ಏನು ಹೇಳ್ತೀವಿ ಹೇಳಿಕೆಗಳನ್ನ ಕೊಟ್ಟರು, ನಾವು ದಾನ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ. ಅದು ಎಲ್ಲಿ ಗಂಟ ಬಂದಿದ್ದು ನನಗಂತೂ ಗೊತ್ತಿಲ್ಲ. ಅದು ಯಾರಿಗೋ ಟ್ರೀಟ್ಮೆಂಟ್ ಕೊಡ್ತೀನಿ ಮಕ್ಕಳಿಗೆ, ಬಡವರಿಗೆ, ಅದು ಗಾಡಿ ಯಾರಿಗೋ ಡೆಲಿವರಿ ಬಾಯ್ ಕೊಡ್ತೀನಿ ಅಂತೆಲ್ಲ ಹೇಳಿದರು. ಕೊಟ್ಟಿದ್ದಾರಾ ಕೊಟ್ಟಿಲ್ವನೋ ನನಗೆ ಗೊತ್ತಿಲ್ಲ. ಕೊಟ್ಟಿದ್ರೆ ಯಾರಾದರೂ ಗೊತ್ತಿದ್ರೆ ಪ್ರೂಫ್ ಸಮೇತ ಹೇಳಿ ನನಗೆ. ಬಟ್ ಆದರೆ ಇಲ್ಲಿ 2 ಲಕ್ಷ ತೊಗೊಂಡು ಟಿಕೆಟ್ ಕೊಡಿಸ್ತೇನೆ ಮೋಸ ಮಾಡಿ. ಸೊ ಈ ಥರ ಎಲ್ಲ ನಡೆದಿದ್ದಾದ್ಮೇಲೆ ಜೊತೆಗೆ ಅಣ್ಣಂಗೆ ಬಿಗ್ ಬಾಸ್ಗೆ ಹೋಗೋದು ಒಂದು ಆಸೆ ಇತ್ತಂತೆ. ಸೊ ಅದಕ್ಕೋಸ್ಕರ ಕೆಲವೊಂದು ಪ್ರಮೋಷನ್ನು ಮತ್ತು ಅವರ ಡ್ರೋನ್ ಬಗ್ಗೆ ಪ್ರಮೋಷನ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ ರೀಸೆಂಟಾಗಿ. ಅಂದರೆ ಈ ಬಿಗ್ ಬಾಸ್ ಮನೆಗೆ ಹೋಗೋಕ್ಕಿಂತ ಮುಂಚೆ ಒಂದು ವಾರ ಅಥವಾ ಒಂದು 15 ದಿವಸ ಮುಂಚೆನೆ ಅಥವಾ ಇನ್ನೂ ಸ್ವಲ್ಪ ಜಾಸ್ತಿ ಇರ್ಬೋದು. ಸೊ ಆ ಟೈಮಲ್ಲಿ ಅಣ್ಣಂಗೆ ಸುಮಾರು ಯೂಟ್ಯೂಬ್ ಚಾನಲ್ಗಳು ಇಂಟರ್ವ್ಯೂ ಮಾಡಿದ್ರು. ಅದರಲ್ಲಿ ಒಂದು ಮಾಧ್ಯಮ ಅನ್ನೋ ಒಂದು ಚಾನಲ್ ಆಯಿತು, ಇನ್ನೊಂದು ಯಾವುದೋ ನ್ಯಾಷನಲ್ ಅನ್ನೋ ಚಾನಲ್ಲು. ಈ ಥರದ ಚಾನಲ್ಗಳು ಸುಖ ಸುಮ್ಮನೆ ಪುಕ್ಸಟ್ಟೆ ಅಂತ ಯಾರು ಇಂಟರ್ವ್ಯೂ ಮಾಡಲ್ಲ. ಅವರು ದುಡ್ಡು ತೊಗೊಂಡೆ ಇಂಟರ್ವ್ಯೂ ಮಾಡಿರ್ತಾರೆ, ಅಥವಾ ಇಲ್ಲ ಸಿಕ್ಕಾಪಟ್ಟೆ ಒಂದು ಫೇಮಸ್ಸು ಕಾಂಟ್ರವರ್ಷಿಯಲ್ ಪರ್ಸನ್ ಇದ್ರೆ ಮಾತ್ರ ಅವ್ರಿಗೇನಾದರೂ ಲಾಭ ಇದ್ದರೆ ಮಾತ್ರ ಇಂಟರ್ವ್ಯೂ ಮಾಡ್ತಾರೆ. ಓಕೆ, ಇಂಥ ಸ್ವಲ್ಪ ದೊಡ್ಡ ದೊಡ್ಡ ಚಾನಲ್ಗಳು ನಮ್ಮಂಥವ್ರಾದರೆ ಫ್ರೀಯಾಗಿ ಕೊಟ್ಟರೆ ನಾವು ಮಾಡ್ತೀವಿ, ಯಾಕಂದರೆ ನಮಗಿರೋದೇ ಒಂದು ಸ್ವಲ್ಪ ಜನ ಸಬ್ಸ್ಕ್ರೈಬರು. ಆದರೆ ಅವರಂತೂ ಸುಮ್ಮ ಅಂದರೆ ಫ್ರೀಯಾಗಂತೂ ಮಾಡಲ್ಲ, ಅವ್ರಿಗೇನಾದ್ರೂ ಉಪಯೋಗ ಇದ್ದರೆ ಮಾತ್ರ ಮಾಡ್ತಾರೆ. ಸೊ ಅಂಥ ಟೈಮಲ್ಲಿ ಇವರ ಒಂದು ಇಂಟರ್ವ್ಯೂಗಳು ಸುಮಾರು ಬಂದು ಬಿಗ್ ಬಾಸ್ ಹೋಗಿಂತ ಮುಂಚೆನೆ. ಸೊ ಅದು ಒಂದು ರೀತಿಯಲ್ಲಿ ಪ್ರಮೋಷನ್ಗೋಸ್ಕರನೇ ಮಾಡಿದ್ದು ಅಂತ ಎಲ್ಲರಿಗೂ ಗೊತ್ತು. ಆಮೇಲೆ ಅವರ ಒಂದು ಡ್ರೋನ್ ಕಂಪನಿ ಏನಿದೆ, ಸೈಂಟಿಸ್ಟ್ ಅಂತೂ ಅಲ್ವೇ ಅಲ್ಲ, ಅದು ಬೇರೆ ವಿಷಯ. ಓಕೆ, ಅವರ ಕಂಪನಿ ಏನಿದೆ, ಸೊ ಅವರ ಒಂದು ಕಂಪನಿ ಪ್ರಮೋಷನ್ಗೆ, ಆಮೇಲೆ ಅಲ್ಲಿ ಇಲ್ಲಿ ಹೊಲ ಗದ್ದೆಗೆ ಹೋಗ್ಬಿಟ್ಟು ಅದೇನು ಔಷಧಿ ಸಿಂಪಡಿಸ್ತೀನಿ ಅಂತ ಕೆಲವೊಂದು ಪ್ರಮೋಷನ್ ಎಲ್ಲ ಮಾಡಿದ್ರು. ಸೊ ಅದಕ್ಕೋಸ್ಕರ ಕೂಡ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ, ಒಟ್ಟಲ್ಲಿ 2 ಲಕ್ಷ ಅಂತ ಹೇಳ್ಕೊಂಡಿದ್ದಾರೆ ಚಂದನ್ ಕುಮಾರ್ ಗೌಡ ಅನ್ನೋರು. ಈ ಚಂದನ್ ಕುಮಾರ್ ಗೌಡ ಅನ್ನೋರು ಬೇರೆ ಯಾರೂ ಅಲ್ಲ, ಇದೇ ಒಂದು ವಾರ 15 ದಿವಸದ ಹಿಂದೆ ಇದೇ ಡ್ರೋನ್ ಬಗ್ಗೆ ಸಾರಂಗ್ ಮಾನೆ ಮತ್ತು ಇವ್ರ ಮಧ್ಯೆ ಏನು ಕ್ಲಾಶ್ ನಡೀತಾ ಇತ್ತು, ಇನ್ಕ್ಲೂಡಿಂಗ್ ಯಾರಾದ್ರು ಡಾಕ್ಟರ್ ಪ್ರಯಾಗ್ ಅವ್ರ ಬಗ್ಗೆ. ಸೊ ಆವಾಗ ಇದೇ ಡ್ರೋನ್ ಪರವಾಗಿ ನಿಂತ್ಕೊಂಡು ಮಾತಾಡ್ದಂಥ ವ್ಯಕ್ತಿ ಈ ಚಂದನ್ ಕುಮಾರ್ ಗೌಡ. ಅರ್ಥ ಆಯ್ತಾ? ಒಂದು ವಾರ ಅಥವಾ 15 ದಿವಸದ ಮುಂಚೆ ಡ್ರೋನ್ ಬಗ್ಗೆ ಚೆನ್ನಾಗಿ ಮಾತಾಡಿ ಪಾಸಿಟಿವ್ ಆಗಿ ಮಾತಾಡ್ದಂಥವ್ರು ಇವಾಗ ಸಡನ್ನಾಗಿ ರಿವರ್ಸ್ ಹೊಡೆಯೋಕ್ಕೆ ಕಾರಣ ಏನು ಅಂತಂದರೆ ಇರ್ಬೋದು ಅಂತಂದರೆ, ನನಗೆ ಗೊತ್ತಿರೋಂಗೆ ಆಲ್ರೆಡಿ ಇವಾಗ ಡ್ರೋನ್ ಅವರು 2ನೇ ಪ್ಲೇಸ್ ರನ್ನರ್ಅಪ್ ಆಗಿ ಬಂದವರೆ, 10 ಲಕ್ಷ ತೊಗೊಂಡು ಒಂದು ಗಾಡಿ ತೊಗೊಂಡು ಬಂದವರೆ. ಅದರಲ್ಲೂ ಮುಖ್ಯವಾಗಿ ಅದೇನೋ ಟ್ರೀಟ್ಮೆಂಟ್ ಕೊಡ್ತೀನಿ ಅದು ಕೊಡ್ತೀನಿ ಅಂತ ಹೇಳಿದ್ರು, ಮೊದಲು ಹೇಳ್ದಂಗೆ ಕೊಟ್ಟವರು ಬಿಟ್ಟರೆ ನನಗೆ ಗೊತ್ತಿಲ್ಲ. ಸೊ ಅದೆಲ್ಲ ಆಗಿದ್ದಾದ್ಮೇಲೆ ಇವರ ಒಂದು ಮಾತುಕತೆ ಆಗಿರ್ಬೋದು, ಅಂದರೆ ಬ್ಯಾಕ್ ಸ್ಟೇಜಲ್ಲಿ ಆಗಿರುತ್ತೆ, ಏನೋ ದುಡ್ಡು ಕೊಟ್ಟಿದ್ದೀನಿ ಅದು ವಾಪಸ್ ಕೊಡು ಅಂತೆಲ್ಲ ಕೇಳ್ಕೊಂಡಿರ್ತಾರೆ. ಜೊತೆಗೆ ಅದು ಏನೋ ಕೊಟ್ಟಿರಲಿಕ್ಕಿಲ್ಲ, ಇವ್ರ ಮಧ್ಯೆ ಏನೋ ಮನಸ್ತಾಪಗಳಾಗಿದೆ. ಸೊ ಅದಕ್ಕೋಸ್ಕರ ಈ ಮನುಷ್ಯ ಏನಿದ್ದಾನೆ ಮತ್ತೆ ತಿರ್ಗಾ ಇವಾಗ ರಿವರ್ಸ್ ಹೊಡೆದ್ಬಿಟ್ಟು ಇವಾಗ ಕಂಪ್ಲೇಂಟ್ ಕೊಡೋಕೆ ಬಂದವನೇ. ಫಸ್ಟ್ ಆಫ್ ಆಲ್ ಇವನು ಲಂಚ ಕೊಡೋಕೆ ಬಂದಿದ್ದು ಫಸ್ಟ್ ಆಫ್ ಆಲ್ ತಪ್ಪು, ಯಾರು ಈ ಚಂದನ್ ಅನ್ನೋ ಒಂದು. ಸೊ ಅವ್ನು ಮಾಡಿರೋ ತಪ್ಪೇ, ಅದು ಇನ್ಫ್ಲುಯೆನ್ಸ್ ಮಾಡಿಸ್ತೀನಿ, ಹಂಗೆ ಮಾಡಿಸ್ತೀನಿ ಕೊಡಿಸ್ತೀನಿ ಅಂತ ಹೇಳಿದ ಆಡಿಯೋ ಬಂತು ಇದೆ. ಅವನೇ ಮಾತಾಡಿದ್ದು ಅಂತ ಇದರಲ್ಲಿ ಕಂಪ್ಲೇಂಟಲ್ಲಿ ಕೊಟ್ಟಿದ್ದಾನೆ ಯಾರು, ಚಂದನ್ ಕುಮಾರ್. ಬಟ್ ಅವನದು ತಪ್ಪಿದೆ, ಇವಂದು ತಪ್ಪಿದೆ, ಇಬ್ಬರು ಸಮ ತಪ್ಪಿದೆ. ಬಟ್ ಆದರೆ ಈ ಡ್ರೋನ್ ಬಗ್ಗೆ ಏನು ಅಂತ ಅರ್ಥ ಆಗ್ತಿಲ್ಲ ನನಗೆ. ಇನ್ನೊಬ್ಬ ಕ್ಯಾಂಡಿಡೇಟ್ ಇದ್ದಾನೆ, ಯಾರೋ MLA ಕ್ಯಾಂಡಿಡೇಟ್ ಅಂತೆ, ಅವ್ನು ಆಲ್ರೆಡಿ ಒಂದು ಸರಿ ಇವಾಗ ಕಂಟೆಸ್ಟ್ ಮಾಡಿ ಸೋತಿದ್ದಾನೆ. ಸೊ ಇವನು ಸುತ್ತಮುತ್ತ ಏನಿದಾರಲ್ಲ, ಇವನನ್ನು ಯೂಸ್ ಮಾಡ್ಕೊಬೇಕು, ಇವನ ಪಾಪ್ಯುಲಾರಿಟಿನ ಅಥವಾ ಪಾಪ್ಯುಲಾರಿಟಿ ಅಂದರೆ ಕಾಂಟ್ರವರ್ಸಿಯಿಂದ ಸ್ವಲ್ಪ ಪಾಪ್ಯುಲರ್ ಆಗಿದ್ದಾನೆ, ಆ ಫೇಸ್ನ ಇಟ್ಕೊಂಡು ಸ್ವಲ್ಪ ಯೂಸ್ ಮಾಡ್ಕೊಳ್ಳೋಣ ಅಂತ ಈ ಸ್ವಲ್ಪ ಪಾಲಿಟಿಕಲ್ಗೆ ಎಂಟರ್ ಆಗುವಂಥ ಕೆಲವೊಂದು ಕ್ಯಾಂಡಿಡೇಟ್ಗಳು ಇದನ್ನು ಯೂಸ್ ಮಾಡ್ಕೋಬೇಕು ಅಂತ ಮಾಡಿದ್ದಾರೆ. ಇವನು ಅದೇ ಒಂದು ಪಾಪ್ಯುಲಾರಿಟಿನ ಸ್ವಲ್ಪ ದುಡ್ಡಿಗೆ ಮಾರ್ಕೊಳ್ಳೋ ಅಂತ ಪ್ರಯತ್ನ ಕೂಡ ಮಾಡಿದ್ದಾನೆ. ಓಕೆ, ಇಲ್ಲಿ ಖಂಡಿತವಾಗ್ಲೂ ಏನೋ ಒಂದು ನಡೆದಿದೆ, ಅದು ಏನು ಅನ್ನೋದು ಪೊಲೀಸವರು ವಿಚಾರಣೆ ಮಾಡಿಬಿಟ್ಟು ಯಾರ್ಯಾರು ಏನೇನಿದೆ ಅಂತ ಕ್ಲಿಯರಾಗಿ ಜನಗಳ ಮುಂದೆ ಇಟ್ಟರೆ ನಾವು ಸಲ್ಯೂಟ್ ಮಾಡಿಬಿಡ್ತೀವಿ ಪೊಲೀಸವ್ರಿಗೆ. ಯಾಕಂತಂದರೆ ಸುಮಾರು ಅಂಧಭಕ್ತರು ಅಣ್ಣ ಜೈ ಅಣ್ಣ ಜೈ ಅಣ್ಣ ಜೈ ಅಂದರೆ ಕೆಲವರೆಲ್ಲ ಹೇಳ್ತಿರ್ತಾರೆ ಅವ್ನಿಗೆ ನೆಮ್ಮದಿಯಾಗಿರೋಕ್ಕೆ ಬಿಡ್ರಪ್ಪ ಅಂತ, ನಮಗೂ ಅದೇ ಅನಿಸಿತ್ತು. ಬಿಟ್ಬಿಡೋಣ ಅವ್ನು, ಯಾಕೆ ಸುಮ್ಮನೆ ಏನೋ ಮಾಡ್ಕೊಂಡು ಹೋಗ್ತಿದ್ದಾನೆ, ಇವಾಗ ಯಾವುದೋ ಗಿಚ್ಚಿಗಿಲಿ ಶೋದಲ್ಲಿ ಕೂಡ ಏನೋ ಬರ್ತಾನಂತೆ, ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ದುಡ್ಡು ಮಾಡ್ಕೊಂಡು ಯಾರ್ಯಾರು ಕೊಡಬೇಕು. ಸೊ ಅವ್ರಿಗೆ ಕೊಟ್ಟರೋದಾಗಿರುತ್ತೆ. ನನಗೆ ಅನಿಸಿರೋದೇನೆಂದರೆ ಈ ಒಂದು ಶೋ ಗೆದ್ಬಿಟ್ಟು ಅದೇನು 50 ಲಕ್ಷ ಅಥವಾ ಅದರಲ್ಲಿ ಟ್ಯಾಕ್ಸ್ ಕಟ್ಟಾಗಿ ಬರುತ್ತೆ, ಅದರಿಂದ ಆ ಸಾರಂಗ್ ಮನೆಗೆ ಇವ್ರಿಗೆ ಇಂಥವ್ರಿಗೆಲ್ಲ ಸ್ವಲ್ಪ ದುಡ್ಡು ಕೊಟ್ಟಿದ್ದೆ
ಹೆಂಗೆ ನೆಮ್ಮದಿ ಇರೋಕ್ಕೆ ಸಾಧ್ಯ? ಸೊ ನೀವು ಹೇಳ್ಬೋದು ಆ ಹುಡುಗಂಗೆ ಎಷ್ಟು ಟಾರ್ಗೆಟ್ ಮಾಡ್ತೀರಾ ಅಂತ. ಸಾಮಾನ್ಯ ಹುಡುಗ ಆಗಿದ್ದಿದ್ರೆ ಹಂಗೆ ಅನ್ಬೋದಿತ್ತು, ಪ್ರಳಯಾಂತಕರು ಓಕೆ, ಇಡೀ ರಾಜ್ಯಕ್ಕೆ ಮೋಸ ಮಾಡಿದಂಥವ್ರು, ಸುಳ್ಳು ಹೇಳಿ ಬಕ್ರ ಮಾಡಿದಂಥವ್ರು, ಇಂಥವ್ರನ್ನೆಲ್ಲ ಕ್ಷಮಿಸೋಕ್ಕಾಗತ್ತಾ? ಕ್ಷಮಿಸೋದು ನಾವು ಬಿಡಿ, ಹಾಳಾಕೆ ಹೋಗಲಿ, ಇವ್ರ ಹತ್ರ 2 ಲಕ್ಷ 3 ಲಕ್ಷ ದುಡ್ಡೆಲ್ಲ ಇಸ್ಕೊಂಡಿದಾರಲ್ಲ, ಸೊ ಅವ್ರೇನು ಹೇಳ್ತಾರೆ, ಅವ್ರ ಬಗ್ಗೆ ಏನು ಮಾತಾಡ್ತೀರಾ? ಅವ್ನು ಯಾರೋ ಸಾರಂಗನೆ ಅಂತ ಡ್ರೋನ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಷ್ಟು 35 ಲಕ್ಷ 36 ಲಕ್ಷ ಅದು ಬಡ್ಡಿ ಗಿಡಿ ಸಮೇತ ಸೇರಿ 83 ಲಕ್ಷ ಅಂತ ಹೇಳ್ತಿದ್ದೇನೆ ಅವನು. ಸೊ ಅವನ್ನೆಲ್ಲ ಹೋಗಿ ಇವಾಗ ಎಷ್ಟು 33 ಕ್ಕೆ 34 ಕ್ಕೆ ಬಂದು ನಿಂತ್ಕೊಂಡಿದ್ದಾನೆ. ಇವರೆಲ್ಲ ಅಷ್ಟೆಲ್ಲ ಬಿಡಾಕಿ, ಅವ್ನು ಜೊತೆಗಿದ್ದಂಥವ್ರೆ ನಮ್ಮ ತಾಯಿ ಅಂದಮೇಲೆ ನಾವೆಲ್ಲ ಏನು ಮಾತಾಡೋದೇಳಿ? ನಾವೆಲ್ಲೋ ಕೂತ್ಕೊಂಡು ಸುಮ್ಮನೆ ಸಪೋರ್ಟ್ ಸಪೋರ್ಟ್ ಅಂತಂದರೆ ಆಗಲ್ಲ. ಅಲ್ಲಿ ರಿಯಾಲಿಟಿನಲ್ಲಿ ಏನೇನು ಮೋಸಗಳಾಗಿದೆ, ಸೊ ಅದಕ್ಕೆ ತಕ್ಕ ಒಂದು ಏನಾಯ್ತು, ಅದಕ್ಕೆ ನ್ಯಾಯ ಸಿಗಬೇಕು. ನಾವು ಎಷ್ಟು ಮಾತಾಡಬಾರ್ದು ಈ ಥರ ಒಂದು ಮೋಸದ್ದು ಅದೆಲ್ಲ ಅಂತಂದರೆ ಮತ್ತೆ ಪದೇ ಪದೇ ಬಂದು ಈ ಥರ ಬಂದು ನಿಂತ್ಕೊಳ್ಳುತ್ತೆ. ಸೊ ನಾನು ಅದೇ ಹೇಳೋದು, ಯಾರಿಗೆ ಎಷ್ಟು ನಂಬಬೇಕು ಅಷ್ಟು ನಂಬಬೇಕು. ಸುಮ್ಮನೆ ಮುಖ ನೋಡ್ಕೊಂಡ್ಬಿಟ್ಟು ಅಮಾಯಕರು ಅದು ಇದು ಅಂತ ಅನ್ನಬಾರ್ದು. ಅವರ ಒಳ ಮನಸ್ಸು, ಒಳ ಒಂದು ಸ್ಟ್ರಾಟಜಿಗಳು ನಮ್ಗೆ ಗೊತ್ತಿರಲ್ಲ. ಓಕೆ, ನೀವು ಹೇಳಿದ್ರೆ 100 ದಿನ ನಾಟಕ ಮಾಡೋಕ್ಕಾಗುತ್ತಾ ಅಂತ. ಅಂಥ ನಟರುಗಳು ಇದ್ದಾರಲ್ಲ ನಮ್ಮ ಜಗತ್ತಲ್ಲಿ, ನಮ್ಮ ಕಣ್ಣೆದ್ರೆ ಇದಾರಲ್ಲ, ಅಂಥ ನಟರುಗಳಿದ್ದಾರೆ. 100 ದಿನವೂ ಕ್ಯಾಮ್ರಾಗಳಿಗೆ ಜನಗಳಿಗೆ ಕಣ್ಣಿಗೆ ಮಣ್ಣೆರಚುವಂಥ ನಟರುಗಳಿದ್ದಾರೆ. ಹೊರಗಡೆ ಬಂದಾದಮೇಲೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಏನು ಹೇಳ್ತಿದ್ದಾರೆ ಗೊತ್ತಾ? ನೋಡ್ರಿ, ಡ್ರೋನ್ ಬಗ್ಗೆ ಒಳ್ಳೆ ನಟ ಅವನು, ಒಳ್ಳೆ ಕಲಾವಿದ, ಒಳ್ಳೆ ಆ್ಯಕ್ಟ್ರು, ಅವ್ರ ಇಂಡಸ್ಟ್ರಿಗೆ ಬರಬೇಕು ಅಂತ ಸುಮಾರು ಜನ ಹೇಳಿದ್ರು. ಸೊ ಸಾಮಾನ್ಯ ಅಂತೂ ಅಲ್ಲ. ಸೊ ಏನೇನೋ ಕೇಸ್ ಆಗಿದೆ, ಇನ್ನು ಯಾರ್ಯಾರು ಬರ್ತಾರೋ, ಯಾರ್ಯಾರಿಗೆ ಮೋಸ ಆಗಿದೆ ಅಂತ, ಆಮೇಲೆ ಯಾರ್ಯಾರಿಗೋ ಏನೇನೋ ಡ್ರೋನ್ ಎಲ್ಲ ಕೊಟ್ಟಿದ್ದಾರೆ, ಏನೇನೋ ಔಷಧಿ ಎಲ್ಲ ಸಿಂಪಡಿಸಿದ್ದಾರೆ, ಅದೇನು ಕ್ವಾಲಿಟಿ ಇದೆಯೋನೋ, ಯಾವ ರೀತಿಯಲ್ಲಿ ಅಂತೂ ಗೊತ್ತಿಲ್ಲ. ಸೊ ಎಲ್ರಿಗೂ ನ್ಯಾಯ ಸಿಗಲಿ. ಸುಳ್ಳು ಹೇಳೋರಂತೂ ನಾನಂತೂ ಬಿಡಲ್ಲ, ಮೊದಲೇ ಹೇಳಿದ್ದೀನಿ. ಸೊ ಇವಾಗ ಅವ್ರ ಸ್ನೇಹಿತರಾದಂಥವ್ರೇ ಒಬ್ರು ಬಂದಿದ್ದಾರೆ, ಇನ್ನು ಎಷ್ಟು ಜನ ಬರ್ತಾರೋ ಗೊತ್ತಿಲ್ಲ ನನಗೆ. ಸುಮಾರು ಜನ ಅಂದ್ಕೊಂಡಿದ್ರೇನೋ, ಓ ಬಿಗ್ ಬಾಸ್ ಒಂದು ಈ ಏನಿದೆ ಶೋನ ಗೆದ್ಕೊಂಡು ಬರ್ತಾರೆ, ಒಂದಷ್ಟು ದುಡ್ಡಂತೂ ಬರುತ್ತೆ, ಸೊ ಆ ದುಡ್ಡಲ್ಲಿ ಇರೋ ಬರೋ ಎಲ್ಲ ಸಾಲ ಎಲ್ಲ ಅಥವಾ ನಮಗೇನು ಬರಬೇಕು ಅದನ್ನು ಕೊಡ್ತಾರೆ ಅನ್ನೋ ಒಂದು ಭ್ರಮೆಯಲ್ಲಿ ಇವರಿದ್ದರು. ಸೊ ಆ ಭ್ರಮೆಗೆ ಎಲ್ಲೋ ಬೆಂಕಿ ಬಿದ್ದಿದೆ ಅಂತಲೇ ಹೇಳ್ಬೋದು. ಸೊ ಇವಾಗ ಎಲ್ಲರೂ ಕೂಡ ಕಾನೂನಿನ ಒಂದು ಮೊರೆ ಹೋಗ್ತಾ ಇದ್ದಾರೆ. ಸೊ ಇದೇ ಯೋಚನೆನ ಮೊದಲೇ ಮಾಡಬೇಕಾಗಿತ್ತು ನೀವು. 2 ಲಕ್ಷ ಕೊಡೋಕ್ಕಿಂತ ಮುಂಚೆನೇ ಯೋಚನೆ ಮಾಡಬೇಕಾಗಿತ್ತು, ಯಾರಿಗೆ ಕೊಡ್ತಾ ಇದ್ದೀನಿ, ಆ ಮನುಷ್ಯನ ಬ್ಯಾಕ್ಗ್ರೌಂಡ್ ಏನೋ, ಒಂದು ಹಿಂದಿನ ಟ್ರ್ಯಾಕ್ ರೆಕಾರ್ಡ್ ಏನಿದೆ, ಅದನ್ನೆಲ್ಲ ನೋಡಿಕೊಂಡು ಈ ಥರ ದುಡ್ಡು ಕೊಡೋವಂಥ ಒಂದು ಇದನ್ನ ಮಾಡಬೇಕಾಗಿತ್ತು. ಫಸ್ಟ್ ಆಫ್ ಆಲ್, ಈ ಚಂದನ್ ಮಾಡಿರೋವಂಥದ್ದು ನನ್ನ ಪ್ರಕಾರ ತಪ್ಪೇ. ಅದು ಈ ಥರ ಲಂಚ ಕೊಟ್ಬಿಟ್ಟು ನಾನು ಪಂಚಾಯತಿ ಟಿಕೆಟ್ ತೊಗೊತೀನಿ ಅಂತಂದರೆ ಏನು ಒಳ್ಳೆ ಕೆಲಸನ ಇದು, ಅದನ್ನು ತಪ್ಪೇ ನನ್ನ ಪ್ರಕಾರ. ಆಮೇಲೆ ಇನ್ನೊಂದು ಯಾರೋ ಒಬ್ಬರು ಯೂಟ್ಯೂಬರ್ ಅಂತ ಅನಿಸುತ್ತೆ, ಅವರು ಕೂಡ ಇವರ ಒಂದು ಸಂಸ್ಥೆ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆರ್ ಆರ್ ನಗರ ಪೊಲೀಸ್ ಸ್ಟೇಷನ್ ಅಂತ ಅನಿಸುತ್ತೆ. ಅಂದರೆ ಡ್ರೋನ್ ಹಾರಿಸೋಕ್ಕೆ ಒಂದು ಪರ್ಮಿಷನ್ ಬೇಕಾಗುತ್ತೆ, ಒಂದು ಒಂದು ಮಟ್ಟಿಗೆ ಹಾರಿಸ್ಬೇಕು ಅಂತಂದರೆ ಒಂದು ಹೈಟಿಗೆ. ಸೊ ಅದು ಕೆಲವೊಂದು ಏನು ಹೇಳ್ತೀವಿ ಲೀಗಲ್ ಇದಿಟ್ಕೊಂಡು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನಾಗುತ್ತೋ ಗೊತ್ತಿಲ್ಲ ಗುರು. ನೀವೆಲ್ಲ ಸುಮ್ಮನೆ ಹೇಳ್ಬೋದು ಅವರಿಗೆ ಸುಮ್ಮನೆ ಟಾರ್ಗೆಟ್ ಮಾಡ್ತಿದ್ದಾರೆ, ಹಾಗೆ ಮಾಡ್ತಿದ್ದಾರೆ, ಹೀಗೆ ಮಾಡ್ತಿದ್ದಾರೆ ಅಂತ. ಟಾರ್ಗೆಟ್ ಮಾಡ್ತಿದ್ದಾರೆ ಅಥವಾ ಅವ್ರು ಮಾಡಿರೋವಂಥ ಒಂದು ಕೆಲಸಗಳಿಗೆ ಈ ಥರ ಒಂದು ದುಡ್ಡು ತೊಗೊಂಡು ಆ ಥರದ್ದೆಲ್ಲ ಇದಕ್ಕೆ ಏನು ಹೇಳಿ ಟಾರ್ಗೆಟ್ ಮಾಡ್ತಿರೋ ಅಂತ ಅನಿಸುತ್ತೆ ನಿಮ್ಗೆ. ಇನ್ನೂ ಅವ್ರು ಮಾಡಿರೋದಕ್ಕೆ ಇಲ್ಲಿ ನ್ಯಾಯ ಕೇಳ್ತಿದ್ದಾರೆ ಅಷ್ಟೇ, ಅದು ಬಿಟ್ಟು ಇನ್ನೇನೂ ಇಲ್ಲ. ಅವರು ಸುಮ್ಮನೆ ಯೂಟ್ಯೂಬರ್ ಮೇಲೆ DFM ಅದು ಇದೆಲ್ಲ ಹಾಕ್ತಾರಲ್ಲ, ಸೊ ಅದು ನಿಮ್ಮ ಪ್ರಕಾರ ಸರಿನಾ? ನಾನು ಹೇಳೋದು, ಮುಖ ನೋಡಿ ಯಾರು ಮನಸ್ಸನ್ನು ಅಳೆಯೋಕೆ ಹೋಗ್ಬಿಡಿ, ಯಾರು ಬುದ್ಧಿನ ಅಳೆಯೋಕೆ ಹೋಗ್ಬಿಡಿ. ಮುಖದಲ್ಲಿ ಕೆಲವು ಗೋಮುಖ ವ್ಯಾಘ್ರರು ಇರ್ತಾರೆ, ಮುಖ ಮಾತ್ರ ಗೋವುಗಳ ಥರ ಇರುತ್ತೆ, ಒಳಗಡೆ ಅವ್ರದ್ದು ಮೈಂಡು, ಮೈಂಡ್ ಸೆಟ್ಟು, ಪ್ರತಿಯೊಂದು ಕೂಡ ಒಂಥರ ವ್ಯಾಘ್ರ ಥರನೇ ಇರುತ್ತೆ. ಸೊ ಅದಕ್ಕೆ ಹೇಳೋದು, ಮುಖ ನೋಡಿ ಯಾರನ್ನು ಅಳೆಯೋಕೆ ಹೋಗಬೇಡಿ. ಈ ಥರ ಅಮಾಯಕ ಫೇಸ್ ಇಟ್ಕೊಂಡು ಇಡೀ ರಾಜ್ಯಕ್ಕೆ ಮೋಸ ಮಾಡಿದ್ದು. ಓಕೆ, ಅರ್ಥ ಮಾಡ್ಕೊಳ್ಳಿ. ಬಾಯ್.